ಸೂರ್ಯವಂಶ ಚಿತ್ರಕ್ಕೀಗ 20 ವರ್ಷದ ಹರಿಯ. ಸೂರ್ಯಕ್ಕೆ ಸೂರ್ಯನೇ ಸಮಾನ, ಹಳ್ಳಿಗೆ ಗೌಡರೇ ದಿವಾನ ಅನ್ನೋ ಹಾಡನ್ನ ಕನ್ನಡಿಗರಾದವರು ಯಾರು ತಾನೇ ಮರೆತಾರು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದ ಕೌಟುಂಬಿಕ ಸಿನಿಮಾ ಸೂರ್ಯವಂಶದ ಫೇಮಸ್ ಹಾಡಿದು. ಈ ಸಿನಿಮಾವನ್ನ ಮಣ್ಣಿನ ಮಗ HD ಕುಮಾರಸ್ವಾಮಿ ಅವರು ತಮ್ಮ ಸ್ವಂತ ಬ್ಯಾನರ್ನಲ್ಲಿ ನಿರ್ಮಾಣ ಮಾಡಿದ್ರು. ಕಲಾ ಸಾಮ್ರಾಟ್ S ನಾರಾಯಣ್ ಅವರು ನಿರ್ದೇಶನವನ್ನ ಮಾಡಿದ್ರು. ವೀರಪ್ಪನಾಯಕ ಸಿನಿಮಾದ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಬಹುದೊಡ್ಡ ಮಟ್ಟದ ತಾರಾಗಿರಿ ತಂದುಕೊಟ್ಟಂತಹ ಚಿತ್ರವಿದು. ಈ ಸಿನಿಮಾ ರಿಲೀಸ್ ಆಗಿ ಜೂನ್ 15ಕ್ಕೆ ಬರೋಬ್ಬರಿ 20 ವರ್ಷಗಳು ತುಂಬಲಿದೆಯಂತೆ. ಹೌದು, 1999ರ ಜೂನ್ 15ರಂದು ಈ ಚಿತ್ರ ರಿಲೀಸ್ ಆಗಿತ್ತು. ಇದು ತಮಿಳಿನ ರಿಮೇಕ್ ಸಿನಿಮಾ. 4 ಭಾಷೆಗಳಲ್ಲಿ ರಿಲೀಸ್ ಆಗಿದ್ದರೂ ಸಹ ಕನ್ನಡದ ಸೂರ್ಯವಂಶ ಎಲ್ಲ ಭಾಷೆಗಳ ಗಳಿಕೆಯನ್ನ ಉಡಿಸ್ ಮಾಡಿತ್ತು. ಚಿತ್ರದ ಆಡಿಯೋ ಹಕ್ಕನ್ನ ಜಿಂಕಾರ್ ಮ್ಯೂಸಿಕ್ ನ ಸುರೇಶ್ ಜೈನ್ ಪಡೆದಿದ್ದು, ಅದು ಕೂಡ ಭರ್ಜರಿ ಹಿಟ್ ಆಗಿತ್ತು. ಜನ್ಮದ ಜೋಡಿ ಚಿತ್ರದ ನಂತರ ವಿ ಮನೋಹರ್ ಅವರಿಗೂ ಇದು ಕಮ್ ಬ್ಯಾಕ್ ಸಿನಿಮಾ. ಎವರ್ಗ್ರೀನ್ ಮಟ್ಟಿಗೆ ಸೇರುವ ಚಿತ್ರಗಳಲ್ಲಿ ಸೂರ್ಯವಂಶ ಕೂಡ ಒಂದು.